ಅಜ್ಜಿ ವಿಶ್ವಭವ ಬರಾಶ್ರೊಳಗೆ ನನ್ನ ಇರ್ಮುಖ ನೋಡ್ಬಿಡ್ಲಾ. ಬೇಡ ಬೇಡ ವಿಶು, ಬೇಜಾರು ಮಾಡ್ಕೋತಾನೆ. ನನ್ಗೂ ನನ್ನ ಮೊಮ್ಮಗಳ ಮುಖ ನೋಡಕ್ ಇಷ್ಟ ಇಲ್ವಾ? ಆದ್ರೆ ವಿಶು ಮಾತು ಮೀರಕ್ ನಂಗೆ ಇಷ್ಟ ಇಲ್ಲ ಅಷ್ಟೇ. ಅವನೇ ಅವನ ಹೆಂಡತಿ ಮುಖನ ಫಸ್ಟ್ ನೋಡ್ಲಿ. ಬಾ, ನಾವು ಹೋಗೋಣ. ಇವತ್ತು ಎರಡನೇ ಸಲ ಫಸ್ಟ್ ನೈಟ್. ಅಲ್ಲ, ಅವನ ಹೆಂಡತಿ ಇವನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಸುಮ್ನೆ ಅವನ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಅತ್ತಿಗೆ, ನಾನೇ ಅಣ್ಣನ ಜೊತೆ ಮಾತಾಡ್ಬೇಕು ಅಂತ ನಿಲ್ಲಿಸ್ಕೊಂಡಿರೋದು. ನನ್ಗೆ ಅವ್ರ ಗೈಡೆನ್ಸ್ ಅವಶ್ಯಕತೆ ಇದೆ. ಇವ್ರ ಗೈಡೆನ್ಸಾ? ಇವ್ರಿಗೇನಾದ್ರೂ ಗೊತ್ತಿದ್ರೆ ತಾನೆ ನಿನ್ನ ಗೈಡ್ ಮಾಡೋಕೆ. ಹೋಗಿ ಅಜ್ಜಿನ ಕೇಳು, ನಿನ್ ಕೈಲಿ ಆಗಲ್ಲ ಅಂದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ನಿಮ್ ಅಣ್ಣಂಗೆ ಇದೆಲ್ಲ ಅರ್ಥ ಆಗಲ್ಲ. ನೀನ್ ಹೋಗು, ನಿನ್ ಹೆಂಡತಿನ ತುಂಬಾ ಹೊತ್ತು ವೇಟ್ ಮಾಡಿಸ್ಬೇಡ, ಮೂಡ್ ಹಾಳಾಗುತ್ತೆ. ನಿಮ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ ಜೊತೆಗಿದ್ದಿದ್ರಿಂದ ಬಾಸು ಧೈರ್ಯವಾಗಿ ನಗ್ನಗ್ತಾ ಪೂಜೆ ಮಾಡಿದ್ರು. ನಿಮ್ ಜೊತೆಗಿಲ್ಲ ಅಂದ್ರೆ ಅವ್ರಿಗೆ ಈ ಜವಾಬ್ದಾರಿನ ನಿಭಾಯಿಸೋ ತುಂಬಾ ಕಷ್ಟ ಆಗುತ್ತೆ ವಿಶಾಖಕ್ಕೆ. ಅರೆ, ನಾ ಇಲ್ಲೇನಕ್ಕೆ ಬಂದೆ ಅಂತ ನಂಗೆ ಗೊತ್ತಾಯ್ತು. ಭಾಷನ್ ಕರೆಸ್ತೀನಿ. ವಿಶು, ನಿನ್ ರೂಮಿಗೆ ನೀನ್ ಹೋಗಕ್ಕೆ ಯಾಕೆ ಸಂಕೋಚ ಪಡ್ಕೋತಾ ಇದೀಯಾ? ಅಲ್ಲಿ ನಿನ್ ಹೆಂಡತಿ ತಾನೇ ಇರೋದು, ಅಥವಾ ಇನ್ಯಾರಾದ್ರೂ? ಬಾಸು, ಅದಕ್ಕೆ ಕಾಯ್ತಾ ಇದಾರೆ. ಹೋಗಿ ವಿವೇಕಣ್ಣ, ನೀವು ಮಾತ್ರ ತಗೊಳ್ಳೋ ಟೈಮ್ ಆಯ್ತು, ಬನ್ನಿ. ದೇವಕಿ, ಒಂದ್ ಕೆಲಸ ಮಾಡು, ವಿಶು ಬರೋದ್ರೊಳಗಡೆ ಅವಳನ್ನೆಲ್ಲಿ ಕರ್ಕೊಂಡ್ ಬಂದ್ಬಿಡು, ಗೊತ್ತಾಯ್ತಾ? ಏನು ಕಲ್ಗೊಂಬೆ ಹಂಗ ನಿಂತಿದೀಯಾ? ಭಗವಂತ, ನನ್ ಮೊಮ್ಮಗಳು ಎಲ್ಲೇ ಇರ್ಲಿ, ಬೇಗ ಬರ್ಲಿಯಪ್ಪ. ವಿಶಾಖ ಅಂದ್ರೆ ನೀವೇನಾ? ಹೌದು ಸರ್. ಎಲ್ಲ ಒಬ್ಬರು ಹೇಳೋ ಮೇಲೆ ಪ್ಲೀಸ್ ಮೈಂಡ್ ಯೋರ್ ಲ್ಯಾಂಗ್ವೇಜ್. ಏನ್ ಹಾಗೆ ಮಾತಾಡ್ತಿದ್ದೀರಾ? ಜಾಸ್ತಿ ಮಾತಾಡ್ಬೇಡಿ, ನೀವು ಜೊತೆ ಸ್ಟೇಷನ್ ಬನ್ನಿ. ಹೇಳ ಸಾರಿ, ನನ್ಗಾಗಿ ನೀವು ಮುಜುಗರ ಕಷ್ಟನೆಲ್ಲ ಅನುಭವಿಸ್ಬೇಕಾಗ್ ಬಂತು. ನೀವ್ ಹಾಗೆ ಅನ್ಕೋಬೇಡಿ. ಇಲ್ಲ, ನಿಮ್ ಸ್ಥಿತಿ ನೋಡಿ ನನಗೆ ಬೇಜಾರಾಗ್ತಿದೆ. ಅಕಸ್ಮಾತಾಗಿ ವಿಶಾಖ ಸಿಗ್ಲಿಲ್ಲ ಅಂದ್ರೆ ಮನೆಯವ್ರಿಗೆಲ್ಲ ಏನು ಉತ್ತರ ಕೊಡೋದು? ಯೋಚನೆ ಮಾಡಬೇಡಿ, ವಿಶಾಖ ಬೆಳಗಾಗೋದ್ರೊಳಗೆ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ನನ್ನಿಂದಾನೆ ವಿಶಾಖನ ತೊಂದರೆ ಆಗಿರೋದು. ಅವಳು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ. ಒಂದಿನ ಕೂಡ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ನಾನು ಬೇರೆ ಒಬ್ಳನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನಿಂದ ಅವಳನ್ನ ಬಿಟ್ಟು ಇನ್ಯಾರನ್ನೂ ಈ ಜನ್ಮದಲ್ಲಿ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ಪ್ರೀತಿಸ್ದವ್ರನ್ನ ಮರಿಬೇಕು ಅಂತ ಕಷ್ಟಪಟ್ಟಷ್ಟು ಅವ್ರ ಮತ್ತೆ ಮತ್ತೆ ನೆನಪಾಗ್ತಾರೆ. ಅದಕ್ಕೆ ನೀವು ವಿಶಾಖನ್ನ ಪ್ರೀತಿ ಮಾಡಿ, ಅವಳ ಜೊತೆ ಸರಿಯಾಗಿ ನಡ್ಕೊಳ್ಳಿ. ಆಗ ನೀವಾಗ ನೀವೇ ಅವಳನ್ನ ಮರೀತೀರಾ.